ನನ್ನಲ್ಲಿಗೆ ಒಬ್ಬ ದೂತ ಬಂದಿದ್ದ. ಅವ ಹೇಳಿದ, ದಿತಿ ದೇವರವರ ಮಗಳ ಮಾಲಿನಿ ಬಹಳ ರೂಪವತಿ ಎನ್ನುವ ಹಾಗೆ ಆ ಆಶೆಯಿಂದ ಬಂದದ್ದು ನಾನು. ಇದನ್ನು ಆಗುವುದೇ ಆಗು ಪುಣ್ಯಾತ್ಮ, ಆಗುವುದೇ ಆಗು. ಯಾಕೆ ಮನೆಯಾದ ಮಾಡಿ ಸರಿ, ನನ್ನ ಜೀವನದಲ್ಲಿ ಸಂತೋಷವನ್ನು ಕಾಣ್ಕೊಂಡಿದ್ದೇನೆ. ಅಂದ್ರೆ ನೀವು ಸ್ವಾಮಿ, ನಾನು ಹೇಳಿದ್ದ ಹೌದಾ, ನಾನು ಮದುವೆ ಮಂಟಪಕ್ಕೆ ಬರುವುದಿಲ್ಲ, ನಾನು ಚಂದ ಇದ್ದೇನೆ. ಬ್ರಹ್ಮನ ಸೃಷ್ಟಿಯ 11ನೇ ಅದ್ಭುತ ಚಂದ ಮುಖ ಬಾವಿ ಚೀಟಿ ಬಿಸಾಗಿದೆ ಮಾವಿ ಮಾಡಿ ಸಂತಾನ. ಆದರೆ ಇವರು ಇವರು ನನ್ನ ಮನೆ ಹೆಂಡತಿ ಪುಣ್ಯಾತ್ಮ ಚುಚ್ಚುರೇ ಚುಚ್ಚುರೇ ಎಣ್ಣೆ ಹಾಕ್ಬೇಕು. ಇಷ್ಟು ನಿಮ್ಮ ಅನುಭವ ತಿಳುವಳಿಕೆ ತಿಳುವಳಿಕೆ
ಮದುಮಗಳನ್ನು ಇರಿಸಿಕೊಡಬೇಕು. ಚಪ್ಪರ ಇರಿಸಲಿಕ್ಕೆ ಚಪ್ಪ ಹಾಕಿ ನಮ್ಮ ಬಿಡುವ ನಮಗೆ ಆಸ್ತಿ ಆಗ್ತದೆ. ಯಾಕೆ ನಮ್ಮ ಮದುವೆಯವರ ನೀವು ನನ್ನಲ್ಲಿ ಮಾತಾಡಿದ್ದು ಈಗ ಅಲ್ಲ ಮದುವೆ ದಿವಸ ನಿನ್ನಲ್ಲಿ ನಾನು ಮಾತಾಡಿದಾಗ ನಿನ್ನ ಅಪ್ಪನಿಗೆ ನಾಯಿ ಬೈದಾಗ ನೀವು ಮನೆಗಳಲ್ಲಿ ಮಾತಾಡಿದ್ದೆ ಏನು ಹುಡುಗಿರೋ ಮದುವೆ ಆಗಿ ಕೂತ್ಕೊಟ್ಟಿಲ್ಲ ನನ್ನ ಹೆಂಡತಿಯಲ್ಲಿ ಮಾತಾಡಿ. ನಿಮಗೆ ಹೆಂಡತಿಯಾದ್ರೂ ಸಾರ್ವಜನಿಕರಿದ್ದಾರೆ ಕೃಷಿಯಲ್ಲಿ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ಗಣ್ಯಾತಿ ಗಣ್ಯರೇ ಹಾಗೂ ನನ್ನ ಗೆಳತಿಯರೇ, ಹಾಗೂ ನನ್ನ ಗೆಳತಿಯರೇ, ನಮ್ಮ ಸಂಸಾರ ವಿಷಯ ಇವತ್ತು ನಾನು ನಮ್ಮ ಯಜಮಾನರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡಬೇಕಾಗಿ ವಿನಮ್ರ ವಿನಂತಿ. ಆದರ್ಶ ದಂಪತಿ ಯಾರಾದ್ರೂ ಮೆಚ್ಚಿನ ಆದರ್ಶ
ಹೇಳಿದಂತಹ ಹೊತ್ತಿನಲ್ಲಿ ಇಲ್ಲ ಮನೆ ಎಷ್ಟು ಚಕ್ರ ಮಾಡಿ 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 ಸೋಲೋಡಿ ಅವರಿಗೆ ಪ್ರಥಮ ಪಕ್ಷ ಮಹಾಮಂಡಲದಲ್ಲಿ ಅವರು ಮನೆಗೆ ಬೈದರು ಮನೆಯಿಂದ ಸರಿಪಡಿ ಆದ್ರೆ ಒಂದು ಸ್ವಾಮಿ ಈ ಮದುವೆ ಮಂಟಪವನ್ನು ನಾನು ಪ್ರವೇಶಿಸಿದ ಆ ಕ್ಷಣದಲ್ಲಿ ನಿಮ್ಮ ಮುಖವನ್ನು ಕಂಡಾಗ ನೀವು ಸ್ವಲ್ಪ ವಿನೋದ ಪ್ರವೃತ್ತಿಯವರು ಸ್ವಲ್ಪ ರಸಿಕವ್ಯ ಎನ್ನುವುದನ್ನು ಭಾವಿಸಿ ನಿಮ್ಮಲ್ಲಿ ಲಘುವಾಗಿ ನಾನು ಮಾತಾಡಿದ್ದು ಬಿಟ್ರೆ ಬ್ರಾಹ್ಮಣರ ಬಗ್ಗೆ ನಮಗೆ ಗೌರವವಿಲ್ಲ ಅಂತ ಖಂಡಿತವಾಗಿಯೂ ತಿಳ್ಕೊಳ್ಬಾರದು. ಇಲ್ಲ, ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಇದ್ರೆ ಅದು ಬ್ರಾಹ್ಮಣರಂತೆ. ಬ್ರಾಹ್ಮಣರ ಬಗ್ಗೆ ಖಂಡಿತವಾಗಿ ನಮಗೆ ಗೌರವ ಉಂಟು ಸ್ವಾಮಿ. ನಾನು ಹಾಗೆ ನೀನು ಲಘು ಮಾತಾಡಿದ್ದಂತ ನಾನು ತಿಳಿಯಲಿಲ್ಲ. ಯಾಕಂದ್ರೆ ನೀನು ಲಘು ಮಾತಾಡಿದ್ರು ಇದ್ದವರ ಮುಖದಲ್ಲಿ ನಗು ಅಂತಲ್ಲ. ಹೌದು, ನಮ್ಗೆ ಅದು ಬೇಕಾಗಿರುತ್ತೆ. ಹೌದು, ಪ್ರತಿಯೊಬ್ಬನ ಜೀವನದಲ್ಲಿ ನಗು ಅನ್ನೋದು ಬೇಕೇ ಬೇಕು. ಎಳೆ ನಗು, ತಿಳಿ ನಗು, ಮೆರು ನಗು, ಹುಗುಳ್ ನಗು, ಉಪಹಾಸ, ಉಪಹಾಸ, ಚಂದ್ರಹಾಸ, ಮಂದಹಾಸ, ಇದೆಲ್ಲ ಬದುಕಿನಲ್ಲಿ ಬೇಕು. ಇಲ್ಲಿ ಬಂದು ಇವರು ಅಳುದಾದ್ರೆ ಇಲ್ಲಿ ಬರಬೇಕಾ? ಇವರ ಕುಟುಂಬದಲ್ಲಿ ಸಾವಿರಾರು ಸಮಸ್ಯೆಗಳು ಅಳುದಾದ್ರೆ ಇವತ್ತು ಬಂದವರು ಬಾಯಿ ತುಂಬಾ ನೆಗಾಡಿಯನ್ನ ಕಾರಣಕ್ಕಾಗಿ ನಾನು ಹಾಗೆ ಮಾತಾಡಿದ್ದೀನಿ. ನಹ ಮದುವೆ ಮಟ್ಟದಲ್ಲಿ ಹೀಗೆ ಮಾಡಬಾರ್ದು ನನಗೆ ಗೊತ್ತಿಲ್ಲ. ಸಾವಿರಾರು ಮನೆಗಳನ್ನು ಮಾಡಿದಂತ ಕ್ರೋಹಿತ ನಾನು. ಅಲ್ವೇ, ಆದ್ರೆ ಒಂದೊಂದು ಸ್ವಾಮಿ ಹೊಸ ಬಾಳಿನ ಹೊತ್ತಿನಲ್ಲಿ ನಾವಿಬ್ಬರು ನಿಂತಿದ್ದೇವೆ. ಭೂಲೋಕದಲ್ಲಿ ಕಣಿಗೆ ಕಾಣುವ ದೇವರು ಬ್ರಾಹ್ಮಣರು ನಿಮ್ಮಂತವರ ಆಶೀರ್ವಾದ ಹೊಂದಿದ್ರೆ ನಮಗೆ ಸಾಕು, ನೂರು ಜನ್ಮ ನಾವು ಸುಖವಾಗಿರ್ತೇವಂತೆ. ನವ ವಧುವರರಾದಂತಹ ನಮಗೆ ಹರಸ್ಯ ಆಶೀರ್ವದಿಸಿದೆ. ಮಗಳೇ, ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಗೋವಿಂದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೇರೆ ವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಂಡಲಿಕರು ಸೇರಿದ ಸಭೆಯಲ್ಲಿ ಈ ವೀರಪುರುಷನ ಕೈಯನ್ನು ನೀನು ಹಿಡಿದಿದ್ದಿ. ಕೈಗೊಂಡ ಶುಭಗಳಿಗೆ ನಾನು ಹೇಳುವ ಮಾತುಗಳನ್ನು ನಿನ್ನ ಹೊಲೆಯ ಸಮಾಕ್ಷಿಗಳನ್ನು ತೆರೆದು ಸರಿಯಾಗಿ ಆಲಿಸಿಕೊಳ್ಳುತ್ತೆ. ಸುಖ ದುಃಖಗಳೆಂದೂ ತಪ್ಪಿದ್ದಲ್ಲ, ಪತಿಗೆ ಪತಿಯೇ ಪರದೈವ. ಸುಖ ದುಃಖಗಳೆಂದೂ ತಪ್ಪಿದ್ದಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನೀನು ಸಂತೋಷದಿಂದ ನಗುನಗುತ್ತಿರಬೇಕೆಂದ್ರೆ ನಾವೆಲ್ಲರ ಆಚರಣಕ್ಕೂ ಕಷ್ಟ ಬಂದಾಗ ಮೊದಲಾಗಿ ನಿನ್ನ ಪತಿಗಿತ್ತು ಮಿಕ್ಕಿದ್ದನ್ನು ನೀನಿರು. ತನ್ನ ಮನೆಯಲ್ಲಿಯೂ, ಅದಕ್ಕಿಂತ ತನ್ನ ಕುಲಗೋತ್ರಗಳಲ್ಲಿಯೂ, ಅದಕ್ಕಿಂತಲೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನನ್ನು ಕೃತಾರ್ಥನನ್ನಾಗಿ ಮಾಡಿರುವ ನಿನ್ನ ಪತಿದೇವರ ಇಹಸುಖದ ಕಾರಣರಾಗಿ, ಪರಸುಖಕ್ಕೆ ಕಾರಣರಾಗಿ, ಸದ್ಧರ್ಮದಿಂದ ಬದುಕಿ ಸಹಧರ್ಮಿಣಿಯಾಗಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿರುವುದು. ಮಗಳೇ, ಆದರ್ಶ ಮಾತೆಯಾಗಿರುವುದು ನಮಗೂ ಒಂದು ಆಶೀರ್ವಾದ. ನಮಗೆ ಬ್ರಾಹ್ಮಣರು ಕೊಡಲಿಲ್ಲ ಅಂತ ಬೇಡ. ನೀವು ನಿಮಗೆ ಪಕ್ಷಪಾತ ಉಂಟು ಅಂತ ಇವರೆಲ್ಲ ತಿಳ್ಕೊಳ್ತಾರೆ. ಪಾರ್ಶ್ವವಾಯ ತಿಳ್ಕೊಂಡ್ರೆ ಅದು ಕಷ್ಟ ಆಗ್ತದೆ. ಆದ್ರಿಂದ ನಮಗೂ ಒಂದು ಅಮೃತ ವಚನವನ್ನು. ಮಗು, ಭೋ ಬೆಳದಿಂದ ಶಿಲ್ಪದಂತಿರುವ ಬಾಲೆ, ಮುಟ್ಟಿಗೆ ಮೇ ಕೆಂಪೆ ಇರುವ ಕೋಮಲೆ, ಮುದ್ದು ಮುದ್ದಾದ ನಗು, ಮನಸ್ಸಿಗಳಿಗೂ ಬಿಟ್ಟಿರಲಾದಂತಹ ಅಪ್ರತಿಮ ಸೌಂದರ್ಯವತೆ ಕೈಯಿಟ್ಟಂತಹ ಶುಭಗಳಿಗೆಯಲ್ಲಿ ಬಾಳು ಬೆಳಗಲಿ ಎಂದು ಬಯಸಿ ಹಾಡುವೆ ನಿಂದು. ಸರಿ, ಬಾಳ ಗೆಳತಿಯು ನಿನ್ನ ಜೊತೆ ಇರಲು, ಬಾಳಿನ ಉದ್ದಕ್ಕೂ ಸುಖವು ನಿನಗೆ ಲಭಿಸುತ್ತಿರಲಿ, ಬಾಳ ಕನಸುಗಳೆಲ್ಲ ನೆನೆಸಾಗುತ್ತಿರಲಿ. ಸರಿ, ಪ್ರೇಮಮಯ ಜೀವನವು, ಆನಂದದ ಸಾಗರವು, ನೇಮ ನಿಷ್ಠೆಯ ಬದುಕೆ ಈ ಬಾಳ ಬಯಕೆ. ಸರಿ, ಸ್ವಾಮಿ ತಾತ್ತವ ನೀವ ದೇವನ ಉಳಿಮೆಯೂ ಇರಲಿ, ಸತ್ಯನರ ಒಡನಾಟ ಬಾಳಿನುದ್ದಕ್ಕೂ ಇರಲಿ, ದುರ್ಜನರ ಮನವನ್ನು ತಿಳಿಯುವ ಬರಳಿನಗೆ ಬರಲಿ. ಸರಿ, ಶೋಚಿಗದ ಈ ಜಗದಲ್ಲಿ ಜಾಣತನ ನಿನಗಿರಲಿ, ನಿಜ ಬಂದು ಬಾಂಧವರ ಬಳಕೆ ಇರಲಿ, ಪತ್ನಿ ಮನೆ ಮನ ತುಂಬಿಸಲು ಮುದ್ದು ಮಕ್ಕಳ ಪಡೆದು ಗುಡಿ ಮುದ್ದುಗಳ ಇಂಪು ಕೇಳುತ್ತಿರಲಿ, ಅಡಿಗಡಿಗೂ ಆನಂದದ ಅನುಭವ ನಿನಗಿರಲಿ, ದೇವತಾನುಗ್ರಹ ಸದಾ ಇರಲಿ, ಆದರೆ ಮಕ್ಕಳೆರಡೇ ಆಗಲಿ. ನಿಮ್ಮ ಮಾತುಗಳನ್ನು ಕೇಳುವಾಗ ನೀವೊಬ್ಬರು ವೇದಜ್ಞರಾದ ಬ್ರಾಹ್ಮಣರು ಅಂತ ಗೊತ್ತಾಯಿತು. ಇವತ್ತು ನಮಗೆ ಎಲ್ಲವನ್ನು ನಿಮ್ಮ ಈ ನುಡಿಮುತ್ತುಗಳನ್ನು ಕೇಳುವುದಕ್ಕೆ ಗುರುಸೊತ್ತಿಲ್ಲ. ಒಂದು ಕೆಲಸ ಮಾಡಿ ಸ್ವಾಮಿ, ನಿಮ್ಮ ಅಗತ್ಯ ನಮಗೂ ಉಂಟು, ನಾಳೆಯಿಂದ ನಮ್ಮ ಜೊತೆಯಲ್ಲೇ ಬನ್ನಿ. ನಾನೀಗ 97 ಕಾರ್ಯಕ್ರಮಗಳು